ಪ್ರಥಮ ಸಹಕಾರ ರತ್ನ ದಿವಂಗತ ಶಾಂತಪ್ಪನ ಮಿರ್ಜಿ ಅವರ ಬ್ಯಾಂಕಿನ ಸದಸ್ಯರಿಗೆ ಸಾಲದ ಜೊತೆಗೆ ಸಾಧ್ಯವಿದ್ದಷ್ಟು ಎಲ್ಲ ಸೌಲಭ್ಯ ನೀಡುವ ಪರಂಪರೆ ಹಾಕಿಕೊಂಡಿದ್ದರು. ಸಹಕಾರಿ ಕ್ಷೇತ್ರದಲ್ಲಿ ಸೌಲಭ್ಯ ನೀಡುವಲ್ಲಿ ಆದರ್ಶ ಪ್ರಾಯರಾಗಿದ್ದರು ಎಂದು ಬ್ಯಾಂಕಿನ ಅಧ್ಯಕ್ಷ ಸುರೇಶ್ ಗರಬುಡೆ ಹೇಳಿದರು. ಅವರು ಚಿಕ್ಕೋಡಿಯ ಶಾಂತಪ್ಪನ ಮಿರ್ಜಿ ಪಟ್ಟಣ ಸಹಕಾರಿ ಬ್ಯಾಂಕಿನಲ್ಲಿ ದಿವಂಗತ ಶಾಂತಪ್ಪನ ಮಿರ್ಜಿ ಅವರ 103ನೇ ಜನ್ಮ ಜಯಂತಿ ನಿಮಿತ್ತ ವಿಶೇಷ ಬಡ್ಡಿ ರಿಯಾಯಿತಿ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಬ್ಯಾಂಕು 200.77 ಕೋಟಿ ಠೇವು ಹೊಂದಿದ್ದು ಪ್ರಸಕ್ತ ವರ್ಷದಲ್ಲಿ 107 ಕೋಟಿ ರೂಪಾಯಿ ಸಾಲ ಹಂಚಲಾಗಿದೆ. 1.76 ಕೋಟಿ ನಿವ್ವಳ ಲಾಭವಾಗಿದ್ದು 1903 ಸದಸ್ಯರು ಸುಮಾರು 45 ಕೋಟಿ ರೂಪಾಯಿ ಬಡ್ಡಿ ರಿಯಾಯಿತಿ ನೀಡಲಾಗಿದೆ ಎಂದರು. ಚೆನ್ನಾಗಿರೋ ಸ್ಥಿತಿಯಲ್ಲಿದೆ. ಆದರೂ ಕೂಡ ಈ ಮತ್ತೆ ಈಗ ಕೋವಿಡ್ ಆಗಲಿ ಎಲ್ಲದರ ಬಿಸ್ನೆಸ್ ಲಾಸಸ್ಸು ಇರೋದರಿಂದ ಯಾವ ದೃಷ್ಟಿಯಿಂದ ಗ್ರಾಹಕರಿಗೆ ಹೆಲ್ಪ್ ಮಾಡಲಿಕ್ಕೆ ಬರ್ತದಲ್ಲ ಅದನ್ನು ನೋಡಿಕೊಂಡು ಈಗೂ ಕೂಡ ಬಡ್ಡಿದರ ನಾವು ಕೂಡ ನ್ಯಾಷನಲ್ ಬ್ಯಾಂಕ್ ಪ್ರಕಾರ ಎಲ್ಲ ಇದು ಮಾಡ್ತಾ ಇದ್ದೀವಿ. ಮತ್ತು ಈಗ ಅದಕ್ಕೆ ಇದೊಂದು ವಿಶೇಷ ಬಡ್ಡಿ ರಿಯಾಯಿತಿಯನ್ನು ಮಾಡಬೇಕು. ವಿನಾಕಾರಣ ಕೇವಲ ನುಸ್ತೆ ಬಂದು ಫೋಟೋ ಹಾಕಿದೀವಿ ಹಾರ ಹಾಕಿದೀವಿ ಅದು ಮಾಡೋದಕ್ಕಿಂತ ಅದಕ್ಕೆ ಯಾಕಂದರೆ ಎಲ್ಲರೂ ಕೋವಿಡ್ದವ್ರಿಗೆ ಅವ್ರು ಇವರಿಗೆ ಕೆಟ್ಟು ಸಾಕಷ್ಟು ನಮ್ಮ ಬ್ಯಾಂಕಿನ ಏನು ಇದದ ಗ್ರಾಹಕರೇ ಯಾಕಂದ್ರೆ ನಿಮ್ಮಿಂದನೇ ಬ್ಯಾಂಕ್ ಇರೋದು, ನಿಮ್ಮಿಂದನೇ ನಾವಿರೋದು, ನಿಮ್ಮಿಂದನೇ ಸ್ಟಾಫ್ ಇರೋದು. ಅದಕ್ಕಾಗಿ ನಿಮ್ಮನ್ನು ಯಾವುದೇ ಒಂದು ಕೇಂದ್ರ ಬಿಂದು ತಿಳ್ಕೊಂಡ ಆ ದೃಷ್ಟಿಯಿಂದ ಇದೊಂದು ಇದು ಮಾಡಿದ್ದೀವಿ. ಇನ್ನೂ ಮುಂದೆ ಕೂಡ ಇದೇ ಪ್ರಕಾರ ಇನ್ನೂ ಚೆನ್ನಾಗಿ ಇದೇ ಆದರೆ ಎಲ್ಲರೂ ಸರಿಯಾಗಿ ತುಂಬ್ತಾ ಹೋಗಿ ಯಾಕಂದರೆ ಇದು ಕೂಡ ಒಂದು ರಿಯಾಯಿತಿ ಸಿಕ್ಕದ ಅಂತಂದ್ರೆ ಇದು ಏನೋ ಒಂದು ಎಕ್ಸ್ಕ್ಯೂಸ್ ಆಗಬಾರ್ದು. ಆದ್ರೂ ಕೂಡ ಯಾಕಂದರೆ ಇದು ನಡೆಯೋದನೇ ಬ್ಯಾಂಕ ಡಿಪಾಸಿಟರ್ ಮೇಲೆ ನಮಗೇನು ಯಾವ ಗೌರ್ಮೆಂಟದು ಫಂಡ್ ಬರೋದಿಲ್ಲ ಏನೂ ಇಲ್ಲ. ಅದಕ್ಕಾಗಿ ಪ್ಲೀಸ್ ಯಾಕಂದರೆ ಏನದ ರಿಯಾಯಿತಿ ಸಿಕ್ಕವ್ರು ಯಾವಾಗ ಆನಂದ ಕೊಡುವಾಗ ಇನ್ನೊಬ್ರು ಏನು ಡಿಪಾಸಿಟ್ ಇಟ್ಟಾರೆ ಅವ್ರಿಗೂ ಕೂಡ ನಾವು ಬಡ್ಡಿದರ ಕೊಡಬೇಕಾ ಬಡ್ಡಿ ಕೊಡಬೇಕಾಗ್ತದೆ. ಯಾಕಂದರೆ ಈಗ ಸದ್ಯ ನಿಮ್ಗೆ ಗೊತ್ತದ ಹೊಲದೊಳಗು ಉತ್ಪನ್ನ ಬರ್ತಾ ಇಲ್ಲ. ಆಮೇಲೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ 5% ರೇಟ್ ಆಫ್ ಇಂಟ್ರೆಸ್ಟ್ ಬಂದವ. ಇದು 30 ಲಕ್ಷ 60 ಲಕ್ಷ ನಿಮ್ಮ ಹತ್ರ ನೀವು ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡ್ರೂ ಕೂಡ 60 ವರ್ಷದ ನಂತರ ಸರಿಯಾಗಿ ಎಂಡಾಗಿ ಬದುಕ್ತೀವಿ ಅನ್ನೋದು ಯಾರಿಗೂ ಇದಿಲ್ಲ. ಇದಂತೂ ಸದ್ಯದ ಪರಿಸ್ಥಿತಿ ಇದೆ. ಅದು ಕೂಡ ಬ್ಯಾಂಕು ಕೂಡ ಸರಿಯಾಗಿ ನಡೆಸಲಾಗಿ ಬ್ಯಾಂಕ್ ನಿಮ್ಮದೇ ಅಂತ ತಿಳ್ಕೊಂಡು ಸರಿಯಾಗಿ ಎಲ್ಲರೂ ಲೋನ್ ಆಗಲಿ ತುಂಬಿಕೊಂಡು ನಿಮ್ಮ ರಿಯಾಯಿತಿ ಸಿಕ್ಕವರು ಕೂಡ ಮತ್ತೊಬ್ಬರಿಗೆ ಹೇಳಿ ನಮಗೂ ಸಿಗ್ಬೋದು ಇನ್ ಟೈಮ್ ತುಂಬಿ ಬ್ಯಾಂಕನ್ನು ಮತ್ತೆ ಅಭಿವೃದ್ಧಿ ಮಾಡೋಣ. ಅದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ. ಈ ಸಂದರ್ಭದಲ್ಲಿ ಬ್ಯಾಂಕಿನ ಉಪಾಧ್ಯಕ್ಷ ಅನಿಲ್ ಸದಲ್ಗೆ, ನಿರ್ದೇಶಕರಾದ YS ಮಿರ್ಜಿ, IN ಹಂಪನ್ ಅವರ್, SR ಪಾಟೀಲ್, ಅಶೋಕ್ ದಾನ್ವಾಡೆ, SR ಪಾಟೀಲ್, ಪ್ರಧಾನ ವ್ಯವಸ್ಥಾಪಕ KN ಕುಂಬಾರ್, ಸಲಹೆಗಾರ BA ಭೋಜ್ಕರ್, ಮುಖ್ಯ ಲೆಕ್ಕಾಧಿಕಾರಿ RS ವಂದೂರಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಅದೇ ಪ್ರಕಾರ ಬಡ್ಡಿ ರಿಯಾಯಿತಿ ಯೋಜನೆಯನ್ನು ಪ್ರಥಮ ಪ್ರಯೋಗ ಮಾಡಿರೋರು ನಾವೇ ಇದ್ದೀವಿ. ಅದರ ನಂತರ ಈಗ ಕೋವಿಡ್ ಹಾಗೂ ಈ ಇತರ ಕಾರಣಗಳಿಂದ ಬ್ಯಾಂಕಿನ ಸಾಲಗಾರ ಸದಸ್ಯರು ಬಹಳಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗಿತ್ತು. ಆಗ ಯಾರು ಸರಿಯಾಗಿ ಸಾಲ ಮರುಪಾವತಿ ಮಾಡುತ್ತಾರೋ ಅವರಿಗೆ ರಿಯಾಯಿತಿ ಯೋಜನೆ ಜಾರಿಯಲ್ಲಿದೆ. ಆದರೆ ಇಷ್ಟೆಲ್ಲ ಸಂಕಷ್ಟಗಳ ಮಧ್ಯೆಯೂ 31/3/2021 ಯಾರು ಸರಿಯಾಗಿ ಸಾಲ ಮರುಪಾವತಿ ಮಾಡಿರ್ತಾರೋ ಅವರಿಗೆ ಅದರ ಲಾಭ ದೊರೆಯಲಿ ಎಂಬ ಉದ್ದೇಶ ಬಿಟ್ಟು ವಿಶೇಷ ಬಡ್ಡಿ ರಿಯಾಯಿತಿ ಯೋಜನೆ 2021 ಅಂತ ಅನುಷ್ಠಾನಗೊಳಿಸಿ ಅದರ ಪ್ರಕಾರ ಅವರಿಗೂ ಅದರ ಲಾಭ ಸಿಗುವ ಹಾಗೆ ಅದರಲ್ಲಿ ಅವರಿಗೆ ಇದನ್ನು ಮಾಡಲಾಗಿದೆ. ಅದಕ್ಕೆ ಈಗ ಸಾಂಕೇತಿಕವಾಗಿ ಕೆಲವೊಂದು ಸದಸ್ಯ ಸಾಲಗಾರನಷ್ಟು ಇದನ್ನು ಮಾಡಿದರೆ ಅವರಿಗೆ ಈಗ ಅದರ ಈ ಕಾರ್ಯಕ್ರಮ ಮುಖಾಂತರ ಅವರಿಗೆ ಚೆಕ್ ನೀಡಿ ಅವರಿಗೆ ಏನು ಲಾಭ ಸಿಗಬೇಕು ಅದನ್ನು ಸಿಗೋಸವಾಗಿ ಇದನ್ನು ಮಾಡಿದ್ದೀವಿ. ಮತ್ತು ಗ್ರಾಹಕರ ಬದಲ ಗ್ರಾಹಕರ ಈಗ ಲೋನ್ ಏನು ತೊಗೊಂಡಿರ್ತಾರ ಲೋನ್ ತೊಗೊಂಡ್ಮೇಲೆ ಅವರು ಡೆವಲಪ್ಮೆಂಟ್ ಆಗಬೇಕು. ಅವರು ಸಾಲದಾಗ ಸಾಲ ತೊಗೊಂಡ ಮೇಲೆ ಅವರು ಏನು ಅಭಿವೃದ್ಧಿ ಆಗಿದ್ದಾರೆ ಅಂತ ಅದರ ಬಗ್ಗೆ ನೀವು ಸ್ಟಡಿ ಮಾಡಬೇಕಂತ ಇರ್ತದೆ. ಅಂದ್ರೆ ಈಗ ಅವ್ರು ಏನಾದ್ರ ಇಂಪ್ರೂವ್ಮೆಂಟ್ ಆಗೈತೆ ಅವ್ರ ಆರ್ಥಿಕ ಪರಿಸ್ಥಿತಿ ಇದ್ದಾಗ ಅದಾದ್ರೆ ನೀವು ಮಾಡಿದ ಸಾಕು ಅವ್ರು ಪ್ರಾಫಿಟ್ ಸಲುವಾಗಿ ಮಾಡಬೇಡ್ರಿ. ಅವ್ರ ಡೆವಲಪ್ಮೆಂಟ್ ಅವ್ರ ಆರ್ಥಿಕ ಅಭಿವೃದ್ಧಿ ಆಗಬೇಕು. ಅವ್ರ ಮತ್ತು ಡಿಪಾಸಿಟ್ ಇಂಥ ದೃಷ್ಟಿ ಕಾಪಾಡಬೇಕಂತ ಹೇಳ್ತಾರೆ. ಮತ್ತು ಗದ್ದೆದಾಗಿ ಏನಾದರೂ ಸ್ಕೀಮ್ ಇದ್ದರೆ ಅವ್ರಿಗೆ ಸಿಗಬೇಕು. ಈಗ ನಮ್ಮ ಬೊಸ್ಕರ್ ಸಾಹೇಬರು ಮುಬ್ಬಾರ್ ಸಾಹೇಬರೆಲ್ಲ ಕೂಡಿಗೆ ಹೌಸಿಂಗ್ ಲೋನು ಕಡಿಮೆ ಬಡ್ಡಿ ದರದಲ್ಲಿ ಭಾಳಷ್ಟು ಕಡಿಮೆ ಬಡ್ಡಿದಲ್ಲಿ ಹೌಸಿಂಗ್ ಲೋನ್ ಕೊಡ್ತಾ ಇದ್ವಿ. ಮತ್ತು ವೆಹಿಕಲ್ ಲೋನು ಭಾಳಷ್ಟು
ಎಸ್ಬಿಐ ಬ್ಯಾಂಕ್ ಏನಿದೆಲ್ಲ ಆ ಲೆವೆಲ್ದಾಗ ನಾವು ಕಾಂಪಿಟೇಟಿವ್ ರೇಟ್ದಾಗ ಹೌಸಿಂಗ್ ಕಾರ್ ಲೋನು ವೆಹಿಕಲ್ ಲೋನ್ ಎಲ್ಲ ಕೊಡ್ತಾ ಇದ್ದೀವಿ. ಅವೆಲ್ಲ ಈಗ ಅರೌಂಡ್ ಒಂದು 5-6 ತಿಂಗಳಲ್ಲಿ ಒಂದು 10 ಕೋಟಿ ತ್ವರಿತ ಅಂದ್ರೆ ಒಂದು ತಾಸಿನಲ್ಲಿ ನಮ್ಮ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಇಷ್ಟು ಅಮೌಂಟ್ ಮ್ಯಾನೇಜರ್ಸ್ ಎಲ್ಲ ಪವರ್ ಕೊಟ್ಟಿದ್ದೀವಿ. ಮತ್ತು ನಾವು ಈಗ ಏನಾದ್ರೂ ಭೀ ಅಜ್ಜಗಳು ಏನು ಹಾಕಿಬಿಟ್ಟಿದಾರಲ್ಲ ಆ ಮಾರ್ಗದರ್ಶನದಾಗ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ.